ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವುದೋ ಛತ್ತೀಸ್ಗಢದ ಕತೆ ಹೇಳ್ತೀನಿ ಅಂತ ದಯವಿಟ್ಟು ಪರಿಭಾವಿಸಬೇಡಿ ನಾನೀಗ ಮಾತಾಡ್ತಾ ಇರೋದು ಬೆಂಗಳೂರಿನ ಶರ್ಟನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದಂಥ ಘಟನೆ ಬೆಂಗಳೂರಿನ ಶರ್ಟನ್ ಗ್ರ್ಯಾಂಡ್ ಹೋಟೆಲು ರೂಮ್ ನಂಬರ್ ಆರುನೂರ ಅರವತ್ನಾಲ್ಕು ಆಯಕರ ಅಧಿಕಾರಿಗಳು ರೂಮಿನ ಬಾಗಿಲು ತಟ್ತಾರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಒಳಗಡೆಯಿಂದ ವ್ಯಕ್ತಿ ಬಾಗಿಲು ತೆಗಿತಾನೆ ತೆಗ್ದ ತಕ್ಷಣ ಗಾಬರಿ ಆಗಿಬಿಡ್ತಾನೆ ಆಗ್ತಾನೆ ದಿಗ್ಭ್ರಾಂತನಾಗ್ತಾನೆ ಎದುರುಗಡೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಿಂತಿದ್ದಾರೆ ಓಡಿ ಹೋದವನೇ ಬಾತ್ರೂಮ್ ಒಳಗಡೆ ಸೇರ್ಕೊತಾನೆ ಸೇರಿಕೊಂಡವನೇ ತನ್ನ ಕೈಯಲ್ಲಿರುವಂಥ ಐಫೋನನ್ನು ಚಚ್ಚಿ ಚಚ್ಚಿ ಪುಡಿ ಮಾಡುವ ಪ್ರಯತ್ನ ಮಾಡ್ತಾನೆ ಅದು ಒಡೆಯೋದಿಲ್ಲ ಯಾವಾಗ ಒಡೆಯೋದಿಲ್ಲವೋ ಅದನ್ನು ಕಮೋಡಿಗೆ ಹಾಕಿಬಿಡ್ತಾನೆ ಅಷ್ಟೊತ್ತಿಗೆ ಹೊರ ಒಳಗಡೆ ಬಂದಂಥ ಐ ಟಿ ಆಫೀಸರ್ಸು ಹೋಗಿ ಬಾತ್ರೂಮ್ನ ಬಾಗಿಲು ತಡ್ತಾರೆ ನೋಡಪ್ಪ ನಾನು ನಿನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ ನಿನ್ನನ್ನು ವಿಚಾರಣೆ ಮಾಡಲಿಕ್ಕೆ ಬಂದಿದ್ದೀವಿ ದಯವಿಟ್ಟು ಹೊರಗಡೆ ಬಾ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾರೆ ಈತ ನಿಧಾನಕ್ಕೆ ಹೊರಗಡೆ ಬರ್ತಾನೆ ಹೊರಗಡೆ ಬಂದ ತಕ್ಷಣ ತನ್ನ ಜೇವಿನಲ್ಲಿರುವಂಥ ಪೇಪರ್ಗಳನ್ನು ತೆಗೆದು ಬಾಯಲ್ಲಿ ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆತನನ್ನು ಹಿಡ್ಕೊಂಡು ಅಲ್ಲಿರುವಂಥ ಪೊಲೀಸರು ಮತ್ತು ಇದು ಉಳಿದ ಸಿಬ್ಬಂದಿಗಳು ಆ ಪೇಪರ್ನ ಕಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಜಗ್ಗಾಟ ನೂಕಾಟ ನಡೆಯುತ್ತೆ ಅದಾದ ಮೇಲೆ ಕಮೋಡ್ನಲ್ಲಿದ್ದಂಥ ಐಫೋನನ್ನು ವಾಪಸ್ ತೆಗೆಸೋ ಪ್ರಯತ್ನ ಮಾಡ್ತಾರೆ ಇಂತಹ ಘಟನೆ ನಡೆದದ್ದು ಬೆಂಗಳೂರಿನ ಶರ್ಟನ್ ಗ್ರ್ಯಾಂಡ್ ಹೋಟೆಲ್ ರೂಮ್ ನಂಬರ್ ಆರುನೂರ ಅರವತ್ತ್ನಾಲ್ಕರಲ್ಲಿ ಜೂನ್ ಮೂವತ್ತನೇ ತಾರೀಕು ಮೊನ್ನೆ ಇದರ ಕೇಸನ್ನು ದಾಖಲು ಮಾಡಲಾಯಿತು ಚಾರ್ಜ್ ಶೀಟನ್ನು ಈ ವ್ಯಕ್ತಿ ಯಾರು ಸೂರ್ಯಕಾಂತ ತಿವಾರಿ ಕಲ್ಲಿದ್ದಲು ವ್ಯಾಪಾರಿ ಕೋಲ್ ಮರ್ಚೆಂಟ್ ಈತನ ವ್ಯವಹಾರವೇನು ಗೊತ್ತಾ ಸರ್ಕಾರಕ್ಕೆ ಪ್ಯಾರಲಲ್ಲಾಗಿ ಸಮಾನಾಂತರವಾಗಿ ಇದ್ದಂಥ ಗಣಿಗಾರರಿಂದ ದುಡ್ಡನ್ನು ಹಫ್ತಾ ವಸೂಲಿ ಮಾಡುವುದು ವಸೂಲಿ ಮಾಡಿದ ದುಡ್ಡನ್ನು ಅರ್ಧ ತಾನಿಟ್ಕೊಂಡು ಅರ್ಧ ರಾಜಕಾರಣಿಗಳಿಗೆ ಹಚ್ಚುವಂಥದ್ದು ಜೂನ್ ಮೂವತ್ತನೇ ತಾರೀಕು ಈ ರೀತಿ ರೇಡ್ ಆಗುತ್ತೆ ಮೇಲೆ ಜುಲೈ ಐದನೇ ತಾರೀಕು ಎರಡನೇ ರೇಡ್ ಆಗುತ್ತೆ ಎಂಟು ಜನರ ಮೇಲೆ ರೇಡ್ ಆಗುತ್ತೆ ಅದರಲ್ಲಿ ಐ ಎ ಎಸ್ ಆಫೀಸರ್ಗಳು ಕೂಡ ಇರ್ತಾರೆ ಒಬ್ಬ ಮನೀಶ್ ಬಿಷ್ಣೋಯ್ ಅಂತೇಳಿ ಈ ಜನ ಐ ಎ ಎಸ್ ಆಫೀಸರ್ ಇನ್ ಛತ್ತೀಸ್ಗಢ ಆತ ಮತ್ತು ಆತನ ಪತ್ನಿಯನ್ನು ರೇಡ್ ಮಾಡಿದಾಗ ನಲವತ್ತೇಳು ಕೋಟಿ ರೂಪಾಯಿ ನಗದು ಹಣ ಕೇಳಿಸ್ಕೊಳ್ಳಿ ನಲವತ್ತೇಳು ಕೋಟಿ ನಗದು ಹಣ ನಾಲ್ಕು ಕಿಲೋ ಬಂಗಾರ ಇಷ್ಟನ್ನು ಅವರಿಂದ ವಶಪಡಿಸ್ಕೋತಾರೆ ಕೇವಲ ಸಹಾಯ ಮಾಡುವ ಒಬ್ಬ ಐ ಎ ಎಸ್ ಆಫೀಸರ್ ಈ ಮಟ್ಟಿನ ದುಡ್ಡು ಇಟ್ಟಿದ್ದಾನೆ ಅಂದರೆ ಸೂರ್ಯ ಸೂರ್ಯಕುಂತ್ಕಾಂತ ತಿವಾರಿ ಹತ್ರ ಎಷ್ಟು ದುಡ್ಡಿರ್ಬೋದು ಎಂಟು ಜನರನ್ನು ಈ ರೀತಿ ಬಂಧಿಸಲಾಗಿದೆ ಈತನ ಸೋದರ ರಜನಿಕಾಂತ್ ತಿವಾರಿ ಕೂಡ ಇದರಲ್ಲಿದ್ದಾನೆ ಇವರ ಮೋಡ ಸಪರಂಡಿ ಭಾಳ ಚೆನ್ನಾಗಿದೆ ಇವರ ವ್ಯವಹಾರ ಎಲ್ಲಿವರೆಗೂ ಇದೆ ಅಂದರೆ ಬೆಂಗಳೂರುವರೆಗೂ ಇದೆ ಅಂತ ಆಯ್ತು ಅಲ್ಲಿಗೆ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ರು ಕೆಂಪು ಕೋಟೆ ಮೇಲೆ ನಿಂತು ಏನಂತ ಭಾರತ ದೇಶದಲ್ಲಿರುವಂಥ ಭ್ರಷ್ಟರನ್ನು ಮತ್ತು ಕಪ್ಪು ದಂಧೆಕೋರನ್ನ ಬ್ಲ್ಯಾಕ್ ಬ್ಲ್ಯಾಕ್ ಡೇಯರ್ಸ್ ಏನಿದ್ದಾರೆ ಕಪ್ಪು ಹಣ ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರನ್ನು ನಾನು ಜಾಲ ಬಲೆ ಹಾಕ್ತೀನಿ ದಯವಿಟ್ಟು ನನ್ನ ಜೊತೆ ಸಹಕರಿಸಿ ಅಂತ ಹೇಳಿದರು ಆ ಹೇಳಿದ್ದೇ ತಡ ಇಡೀ ದೇಶದಾದ್ಯಂತ ಈ ಕೇಂದ್ರ ತನಿಖಾ ದಳದವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇನ್ಕಮ್ ಟ್ಯಾಕ್ಸ್ನವರು ಯಾವ ರೀತಿ ಜಾಲ ಬೀಸ್ತಾ ಇದ್ದಾರೆ ಅಂದರೆ ಛತ್ತೀಸ್ಗಢದಲ್ಲಿರುವಂಥ ಸೂರ್ಯಕಾಂತ ತಿವಾರಿ ಬೆಂಗಳೂರಿನಲ್ಲಿ ಸಿಲುಕಿಬಿಡ್ತಾನೆ ಬೆಂಗಳೂರಿನಲ್ಲಿ ಕೂಡ ಈ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಈತ ಆ್ಯಕ್ಚುಲಿ ಈತ ಕಾಂಗ್ರೆಸ್ನವನು ಇವನು ಈ ಒಂದು ಮಹಾಸಮುಂದರ್ ಅಂತೇಳಿ ಒಂದು ಊರಿದೆ ಛತ್ತೀಸ್ಗಢದಲ್ಲಿ ಅಲ್ಲಿ ನಿವಾಸಿ ಈತ ಈತ ಎನ್ ಎಸ್ ಯು ಎ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಯಾವಾಗ ಮಧ್ಯಪ್ರದೇಶು ಹೋಳಾಗಿ ಛತ್ತೀಸ್ಗಢ ಅಂತ ಹೊಸ ರಾಜ್ಯವನ್ನು ಮಾಡಲಾಗುತ್ತೋ ಆ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಮೊದಲೇ ಮುಖ್ಯಮಂತ್ರಿ ಏನಿದ್ದಾರೆ ಅಜಿತ್ ಜೋಗಿ ಅವರ ತೀರಾ ನಿಕಟ ಸಂಪರ್ಕದಲ್ಲಿದ್ದಂಥ ಮನುಷ್ಯ ಅವರು ಈತನನ್ನು ಅಲ್ಲಿಯ ಮುನ್ಸಿಪಲ್ ಕೌನ್ಸಿಲ್ಗೆ ಎಲೆಕ್ಷನ್ ಇಲ್ಲ ಸರ್ ಮಹಾಸಮುದರದಲ್ಲಿ ಸೋತ್ ಹೋಗ್ತಾನೆ ಸೋತ ಮೇಲೆ ಈತ ರಾಜಕೀಯ ನಂಟನ್ನು ಬಿಡೋದಿಲ್ಲ ಮತ್ತು ಕಾಂಗ್ರೆಸ್ ಸಖ್ಯವನ್ನು ಬಿಡೋದಿಲ್ಲ ಯಾಕೆಂದರೆ ಈತನ ವ್ಯವಹಾರವೇ ರಾಜಕಾರಣಿಗಳ ಸಖ್ಯದಲ್ಲಿ ರಾಜಕಾರಣಿಗಳು ಓಕೆ ಅಂದರೆ ತಾನೇ ಈತ ಕಲ್ಲಿದ್ದಲು ಯಾರು ಗ ಗಣಿಗಾರರಿದ್ದಾರೆ ಅವರಿಂದ ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯ ಈತ ಏನು ಮಾಡ್ತಾ ಇರ್ತಾನೆ ಸರ್ಕಾರ ಯಾವ ಲೈಸೆನ್ಸ್ಗಳನ್ನು ಇಶ್ಯೂ ಮಾಡ್ತದೋ ಅದಕ್ಕೆ ಪ್ಯಾರಲ್ ಆಗಿ ಅವರಿಂದ ಲೇವಿಯನ್ನು ಸಂಗ್ರಹ ಮಾಡ್ತಾ ಇರ್ತಾನೆ ಹಾಗೆ ಸಂಗ್ರಹ ಮಾಡಿದ ದುಡ್ಡನ್ನು ತನ್ನ ಬಳಿ ಅರ್ಧ ಇಟ್ಕೊಂಡು ಇವು ಉಳಿದ ಅರ್ಧದಲ್ಲಿ ಆಫೀಸರ್ಗಳಿಗೆ ರಾಜಕಾರಣಿಗಳಿಗೆ ಹಂಚ್ತಾ ಇರ್ತಾನೆ ಈ ಬಾಳೆ ಎಲ್ಲಿವರೆಗೂ ಬಂದು ಬಲೆ ಬಂದು ನಿಂತಿದೆ ಅಂದರೆ ಈಗ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಬಘೇಲ್ ಏನಿದ್ದಾರೆ ಭೂಪೇಶ್ ಬಘೇಲ್ ಅವರ ನಿವಾಸದ ಮುಂದೆ ಬಂದು ನಿಂತಿದೆ ಆತ ನೀಡಿರುವ ಹೇಳಿಕೆಯ ಪ್ರಕಾರ ಆತನ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಟಲ್ಲಿರುವಂಥ ಮಾಹಿತಿಯ ಪ್ರಕಾರ ನಿರಂತರವಾಗಿ ಸಮಯದಿಂದ ಸಮಯಕ್ಕೆ ಈತ ಅಲ್ಲಿಯ ಮುಖ್ಯಮಂತ್ರಿಗೆ ಹಣವನ್ನು ಕೊಡ್ತಾ ಇರುವಂಥ ಎಲ್ಲ ದಾಖಲಾತಿಗಳು ಲಭ್ಯ ಆಗಿದ್ದಾವೆ ಯಾವಾಗ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೋ ಇನ್ಕಮ್ ಟ್ಯಾಕ್ಸ್ ಅವರು ಇದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹಸ್ತಾಂತರ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ಗೆ ಡೈರೆಕ್ಟ್ರೇಟ್ಗೆ ಹಸ್ತಾಂತರ ಮಾಡಿದ ತಕ್ಷಣ ಅವರು ಇನ್ನೂ ಅಭೇದ್ಯವಾದ ಈ ಕೋಟೆಯ ಒಳಗೆ ನುಗ್ಗಿ ಪ್ರತಿಯೊಬ್ಬ ಅಧಿಕಾರಿ ಪ್ರತಿಯೊಬ್ಬ ಗಣಿಗಾರಿಕೆ ಮಾಡ್ತಾ ಇರುವಂಥ ವ್ಯಕ್ತಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಷ್ಟು ದುಡ್ಡು ತೆಗೆದುಕೊಂಡಿದ್ದಾರೆ ಯಾವ್ಯಾವ ರಾಜಕಾರಣಿಗಳಿಗೆ ಈ ದುಡ್ಡು ತಲುಪಿದೆ ಇಷ್ಟನ್ನು ಭೇದಿಸಿದ್ದಾರೆ ಇದನ್ನು ಚಾರ್ಜ್ ಶೀಟ್ ಹಾಕ್ತಾ ಇದ್ದಾರೆ ಪಾಪ ವಯಸ್ಸಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ ಒಂದು ಕಡೆ ಹಿಮಾಚಲ ಪ್ರದೇಶ ಕಾಂಗ್ ಗುಜರಾತ್ನ ಚುನಾವಣೆ ಇದೆ ಮತ್ತೊಂದು ಕಡೆ ಈ ರೀತಿ ಆ ಕಡೆ ರಾಜಸ್ಥಾನದ್ದು ಭಿನ್ನಮತ ನಡೀತಾ ಇದೆ ಈಗ ಇಲ್ಲಿ ಬಗೆಯಲ್ಲಿ ಸಿಗಾಕ್ಕೊಂಡಿದ್ದಾರೆ ಕಳಂಕವನ್ನು ತೊಡೆಯಬೇಕಾ ಅಥವಾ ಸಂಘಟನೆ ಮಾಡಬೇಕಾ ಚುನಾವಣೆಯನ್ನು ಎದುರಿಸ್ಬೇಕಾ ಅಥವಾ ಸೋನಿಯಾ ಗಾಂಧಿ ರಾಹುಲ್ ಅವರ ಮಾತನ್ನು ಕೇಳಬೇಕಾ ಅನ್ನುವಂಥ ಇಕ್ಕಟ್ಟಿಗೆ ಸ್ವತಃ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಸಿಲುಕಿ ಹಾಕ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ನಲ್ಲಿ ಹೊಸ ರಕ್ತಕ್ಕೆ ಆಸ್ಪದವೇ ಇಲ್ಲವೇನೋ ಅಥವಾ ಯುವಕರನ್ನು ಯುವಕರನ್ನೇ ಇವ್ರು ನಂಬೋದಿಲ್ವೋ ಏನೋ ಇಳಿ ಇಳಿವಯಸ್ಸಿನಲ್ಲಿರುವವರನ್ನು ಕೇವಲ ಅನುಭವಿ ಅನ್ನುವಂಥ ಕಾರಣಕ್ಕೆ ಸ್ವಂಟನ್ನುರುವಂಥವ್ರು ಕರ್ಕೊಂಬಂದು ಕೂಡಿಸಿದರೆ ರಾಜ್ಯಭಾರ ಮಾಡೋದ್ರಲ್ಲಿ ಸಹ ಕಾಂಗ್ರೆಸ್ಸನ್ನು ಉಳಿಸಲಿಕ್ಕಾದರೂ ಸಾಧ್ಯವಾ ಅನ್ನುವುದನ್ನು ಆಲೋಚನೆ ಮಾಡಬೇಕಾದಂಥ ಪ್ರಸಂಗ ಒದಗಿ ಬಂದಿದೆ ಇದು ಕಾಂಗ್ರೆಸ್ನ ಈ ಸ್ಥಿತಿ ಆದರೆ ಭಾರತ ದೇಶದಲ್ಲಿ ಇವತ್ತು ಈ ಕಪ್ಪು ಕಾಳಧಂಧೆಕೋರರು ಏನಿದ್ದಾರೆ ಅವರಿಗೆ ಯಾವ ರೀತಿಯದಾದಂಥ ಜಾಲವನ್ನು ಬೀಸಲಾಗಿದೆ ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ ಸಂಚಿಕೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ದಯವಿಟ್ಟು ಆರ್ಥಿಕವಾಗಿ ಸಹಾಯ ಮಾಡಿ ನಮಸ್ಕಾರ